पिछले दो साल कोरोना आ गया था ना, तो ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಸ ಬ್ರ್ಯಾಂಡ್ ನ್ಯೂ ಆ್ಯಂಡ್ ಸೂಪರ್ ಫ್ರೆಶ್ ವ್ಲಾಗ್. ಈಗ ಸದ್ಯಕ್ಕೆ ಝಾನ್ಸಿನಲ್ಲಿದ್ದೀವಿ. ನಿನ್ನೆ ರಾತ್ರಿ ಬಂದ್ಬಿಟ್ಟು ರೂಮ್ ತೊಗೊಂಡು ಸ್ಟೇ ಆಗಿದ್ವಿ. ಆ್ಯಂಡ್ ನಾವು ತೊಗೊಂಡಿದ್ದು ನಾನ್ ಎ ಸಿ ರೂಮು, ಫ್ಯಾನ್ ನೋಡ್ತಾ ಇದ್ದೆ ನೋಡಿ, ಇವಾಗ ಆಫ್ ಮಾಡಿದೆ ಡಿಸ್ಟರ್ಬೆನ್ಸ್ ಬರಬಾರ್ದು ಅಂತ. ಬಟ್ ನಾವು ಮಾಡಿದ್ದೇ ತಪ್ಪು, ನಾವು ಅನ್ನೋದಕ್ಕಿಂತ ನಾನು ಫ್ಯಾನ್ ಆನ್ ಮಾಡ್ಕೊಂಬಿಟ್ಟಿದ್ದೆ. ಯಾಕೆ ಹೇಳ್ತೀರಾ, ನನ್ನ ಪಾಡು ನಿನ್ನೆ ರಾತ್ರಿ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಏನೇನು ಕಷ್ಟ ಆಯಿತು, ಏನೇನು ಮಾಡಿ ಅದಕ್ಕೆ ನೆಕ್ಸ್ಟು ಅಂತ ಅಂದ್ಬಿಟ್ಟು ನಿಮಗೆ ಆನ್ ದ ವೇ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಬಟ್ ಸದ್ಯಕ್ಕೆ ಕೆಲವು ಐಟಮ್ಗಳು ಅಲ್ಲಲ್ಲೆಲ್ಲೆಲ್ಲೆಲ್ಲ ಬಿಟ್ಬಿಟ್ಟಿದ್ದೀವಿ. ಸೊ ಇದನ್ನೆಲ್ಲ ಪಟ್ಟಂತ ಎತ್ತಾಕೊಳ್ಳೋದು ಹೋಗೋದು. ಆ್ಯಂಡ್ ನೋಡಿ, ಫುಲ್ ತೊಳೆದ್ಬಿಟ್ಟು ಹಾಕ್ಬಿಟ್ಟಿದ್ವಿ. ಸೊ ಬೆಳಗ್ಗೆ ಎಲ್ಲ ಗಾಡಿ ಓಡಿಸ್ತೀವಿ ಜಾಕಿ ಥರ, ರಾತ್ರಿ ಬಂದ್ಬಿಟ್ಟು ರೂಮ್ಗೆ ಇದೇ ಥರ ಬಟ್ಟೆ ಗಿಟ್ಟೆ ಎಲ್ಲ ಒಗಿಬೇಕು ಕುತ್ಕೊಂಡು. ಅದಾದಮೇಲೆ ನಮ್ಮ ನಿದ್ದೆ, ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಬಟ್ಟೆ ಇರೋದಿಲ್ಲ. ಹಂಗಾಗ್ಬಿಡು, ಆ್ಯಕ್ಚುಲಿ ಬಟ್ಟೆ ಇದೆ ಬಟ್ ಆದರೂ ಏನೋ ಅರ್ಥ ಆಯ್ತಲ್ಲ, ಇದೇ ಗಲೀಜಾಗಿರೋದನ್ನೇ ವಾಪಸ್ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೊಡೋ ಸಮಯ ನಾವು ಸ್ಟೇ ಆಗಿತ್ತಂತಹ ರೂಮು ಜೈ ಜೈ ಸೀತಾರಾಮ್ ಫ್ಯಾಮಿಲಿ ರೆಸ್ಟೋರೆಂಟ್ ಆ್ಯಂಡ್ ಗೆಸ್ಟ್ ಹೌಸ್. ಕೆಳಗಡೆ ರೆಸ್ಟೋರೆಂಟ್ ಇದೆ, ಮೇಲೆ ರೂಮ್ಗಳಿದ್ದಾವೆ. ಸೊ ಇದೆ ಹೈವೇ, ಆ್ಯಂಡ್ ಹೈವೇ ಪಕ್ಕದಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಒಂದು ಎರಡು ಮೂರು ಮೂರು ಪಲ್ಸರ್ 220. ಸೊ ಇವರು ಲಡಾಖೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರಂತೆ. ಸೊ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು, ಸಖತ್ತಾಗಿ ಅಡ್ವೆಂಚರ್ ಮಾಡಿಕೊಂಡು ಬಂದವರೆ. ಸೊ ನಿನ್ನೆ ನಮ್ಮ ಜೊತೆ ಸ್ಟೇ ಆಗಿದ್ದರು. ಆ್ಯಂಡ್ ಸ್ಟೋರಿ ಇದೆ ಇವ್ರ ಜೊತೆ, ಹೇಳ್ತೀನಿ ನಾನು. ಹೇಳಿದ್ನಲ್ಲ ನಿನ್ನೆ, ತಡಿಯೋಕ್ಕಾಗಲಿಲ್ಲ ನನಗೆ ಅಂದ್ಬಿಟ್ಟು ಶೆಕೆನ. ಸೊ ಏನು ಮಾಡಿದೆ ನೆಕ್ಸ್ಟು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ತವಳಿ. ಹುಷಾರು ಬ್ರೋ, ಬಾಯ್ ಬ್ರೋ, ಹುಷಾರು, ಆರಾಮಾಗಿ ಹೋಗಿ. ಥ್ಯಾಂಕ್ ಯು ಸೋ ಮಚ್, ನೈಟ್ ಖುಷಿ ಆಯಿತು. ಅದೇನೋ ಒಂಥರ ರೋಗಿ ಬಯಸಿದ್ದು, ಡಾಕ್ಟ್ರ್ ಹೇಳಿದ್ದು ಒಂದೇ ಅಂತ ಹಂಗಾಯಿತು. ಬ್ರೋ ನೈಸ್ ಮೀಟಿಂಗ್ ಯು, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಆರಾಮಾಗಿ ಹೋಗಿ ಮನೆಗೆ. ಏಯ್ ಪಕ್ಕ ಪಕ್ಕ, ಶೋರ್ 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 ಬ್ರೋ, ಶೋರ್ ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್, ಹುಷಾರಾಗಿ ಹೋಗಿ ಬ್ರೋ. ಇವತ್ತಿನ ಡೆಸ್ಟಿನೇಷನ್ ನಮ್ಮದು ಚಂಡೀಗಢ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, 800 kilometers ಇದೆ ಚಂಡೀಗಢ್ಗೆ ಇಲ್ಲಿಂದ, ಹೊಡಿತೀವ ಏನು ಕತೆ ಅಂತ. ಆ್ಯಂಡ್ ಬೈ ದಿ ವೇ, ಸ್ಟೋರಿ ಹೇಳ್ಬಿಡ್ತೀನಿ ಏನಾಯಿತು ಅಂತ. ರಾತ್ರಿ ಮಲ್ಕೊಂಡು 11 ಗಂಟೆಗೆ ನಿದ್ದೆರೇ ಬರ್ತಾಯಿಲ್ಲ, ಫುಲ್ಲು ಬಿಸಿ ಗಾಳಿ ಆಗ್ತಾನೇ ಇಲ್ಲ. ಒಂದು ಕಡೆ ಮಲಗಿರ್ತೀವ, ಫುಲ್ಲು ಬೆವ್ತೋಗ್ಬಿಟ್ಟು ಹಾಸಿಗೆ ಹೀರ್ಕೊಂಬಿಟ್ಟಿರುತ್ತೆ ಆ ಬೆವ್ರನ್ನ, ಮತ್ತೆ ಇನ್ನೊಂದು ಕಡೆ ತಿರ್ಕೊಂಡು ಮಲ್ಕೊಳ್ಳೋದು, ಇದ್ ಕಡೆ ಗಾಳಿ ಆಡಲಿ ಅಂತ. ಯಾಕೆ ಹೇಳ್ತೀರಾ, ಕೊನೆಗೆ ಒಂದೂವರೆಗೆ ಏನೋ ಸೌಂಡ್ ಬರ್ತಾ ಇತ್ತು, ಸರಿ ಹೊರಗಡೆ ಯಾರೋ ಅವರಲ್ಲ, ಅಟ್ಲೀಸ್ಟು ಕಿಟಕಿ ಕಿಟಕಿ ಓಪನ್ ಮಾಡಿದ್ರೆ ಹೊರಗಡೆಯಿಂದ ಒಂದು ಸ್ವಲ್ಪ ಬಾಲ್ಕನಿ ಥರ ಕಿಟಕಿ ಓಪನ್ ಇದೆ, ಓಕೆನಾ. ಸೊ ಅಲ್ಲೋಗ್ಬಿಟ್ಟು ನಿಂತ್ಕೊಂಡೆ. ಅವಾಗ ಬಾಯ್ಸ್ ಇದ್ದರು, ಇವಾಗ ನೋಡಿದ್ರಲ್ಲ ಅವರು, ಅವರು ನಮ್ಮ ಹುಬ್ಳಿಯಿಂದ ಬರ್ತಿರೋರು. ಸೊ ಲದಾಖೆಲ್ಲ ಮುಗಿಸ್ಕೊಂಡು ವಾಪಸ್ ಹುಬ್ಳಿಗೆ ಹೋಗ್ತಾ ಇದ್ದಾರೆ ಅವರು. ಸೊ ಅವರೆಲ್ಲ ಇದ್ರಲ್ಲ, ಸರಿ ಬ್ರೋ, ನಾನು ಅವಾಗ ಹೇಳಿದೆ ಬ್ರೋ ತಡಿಯೋಕ್ಕಾಗ್ತಾ, ಅವರು ನಾನು ಎ ಸಿ ರೂಮ್ ತೊಗೊಂಡಿದ್ರು, ನಾನು ತಡಿಯೋಕ್ಕಾಗ್ತಾ ಇಲ್ಲ, ಎ ಸಿ ತೊಗೊಂಬಿಡಿ ಸುಮ್ಮನೆ ಕಷ್ಟ ಆಗುತ್ತೆ ನಿಮಗೆ ಅಂತ ಹೇಳಿದೆ. ಹೌದಾ, ಸರಿ ಸರಿ ಅಂತ ಹೇಳ್ಬಿಟ್ಟು ಅವರೂ ಅನುಭವಿಸ್ತಾ ಇದ್ರು ಆ ಟೈಮ್ ಅಷ್ಟೊತ್ತಿಗೆ ಗೊತ್ತಾಯಿತು, ಸರಿ ಅಂತ ಅವ್ರು ಎ ಸಿ ಶಿಫ್ಟ್ ಆದರು. ಆಮೇಲೆ ಬ್ರೋ ಬಂದ್ಬಿಡಿ ಬ್ರೋ, ನೀವು ಕಷ್ಟ ಆದರೆ ಅಂತಂದರು. ನೀವು ಹೇಳೋದು ಹೆಚ್ಚ, ನಾನು ಬರೋದು ಹೆಚ್ಚ ತಂದ್ಬಿಟ್ಟು ಪಟ್ ಅಂತ ಹೋಗ್ಬಿಟ್ಟೆ ರೂಮ್ಗೆ. ಆರಾಮಾಗಿ ಎ ಸಿನಲ್ಲಿ ಒಂದು 3 hours ನಿದ್ದೆ ಮಾಡಿದ್ನಪ್ಪ, ಸಮಾಧಾನ ಆಯಿತು. ಅಕಸ್ಮಾತ್ ಏನಾದ್ರು ಹೋಗದೆ ಇದ್ದಿದ್ರೆ ನಾನು ನಿದ್ದೆ ಅಂತೂ ಬರ್ತಾ ಇರಲಿಲ್ಲ, ನಿದ್ದೆ ಮಾಡೋಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಅಕಸ್ಮಾತ್ ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂದಿದ್ರೆ ಇವತ್ತು ಬ್ಯಾಂಡು ಚೆನ್ನಾಗಿ ಬಜಾಯಿಸೋದು, ಯಾಕೆಂದರೆ ಇವತ್ತು 700 kilometers ಹೊಡಿಬೇಕು ನಾವು. ಇಲ್ಲಿವರೆಗೂ 550, 600, 620 ಇಷ್ಟೇ ಹೊಡೆದಿರೋದು. ಇವರು ಪ್ಯಾನಿಯರ್ಸ್ನ ನೆಕ್ಸ್ಟ್ ಕನ್ಸಿಡರೇ ಮಾಡೋದಿಲ್ಲ, ಮರ್ತೋಗ್ಬಿಡ್ತಾರೆ. ಅವನ ಅಜ್ಜಿ ಬಿದ್ದೇ ಹೋಯಿತು, ಅವೊಂದು ಲಾಸ್ಟ್ ವಿ ಎಲ್ ಸಿ ಪ್ಲೇಯರು. ಏನು ವಿಂಡ್ ಬ್ಲಾಸ್ಟ್ ಹೊಡಿತಾ ಇದೆ ಗೊತ್ತಾ, ಕುತ್ತಿಗೆನೋ ಬಂದೋಯ್ತು ನನಗೆ, ಫುಲ್ಲು ಲೆಫ್ಟ್ಗೆ ಎಳೀತಾ ಇದೆ ನನ್ನ ಕುತ್ತಿಗೆನ. ಇಲ್ಲಿ ಯಾವ ಲೆವೆಲ್ಗೆ ಹೈ ಟೆನ್ಷನ್ ವೈರ್ಗಳಿದಾವೆ ನೋಡಿ ಸುತ್ತ, ಅಲ್ಲಂತೂ ಹೈ ಟೆನ್ಷನ್ ವೈರ್ಗಳ ಸುರಿಮಳೆನೇ ರೈಟ್ ಸೈಡಲ್ಲಿ. ಒಳ್ಳೆ ಯಾರೋ ಕಡ್ಡಿಗಳು ನೆಟ್ಬಿಟ್ಟು ಏನೋ ಆರ್ಟ್ ಮಾಡಿರ್ಬೇಕೇನೋ ಅಂತ ಅನಿಸುತ್ತೆ. ಅದು ಡಿಸೈನಾಗಿ ಹಾಕೋ ಹೈ ಟೆನ್ಷನ್ ವೈರ್ನ. ಓ, ಇಲ್ಲಿ ಪವರ್ ಸ್ಟೇಷನ್ನೇ ಇದೆ. ತಡಿರೋ 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 ತಡಿರೋ. ಬ್ಯಾಂಗ್ಳೂರು? ಹಾಂ ಅಭಿ. ಓ, ಪಿಚ್ಲೆ ದೋ ಸಾಲ ಕರೋನಾ ಆಗ ತಾನು? ಓ, ಮೇರಾ ದೋಸ್ತೆ. ಓ ಚಲಾಗೆ, ಇಸ್ಲಿ ಉಸ್ಕೋ ವೇಟ್ ಕರ್ ರಹಾ ಹೂ. ದೇಖತೆ ಹೈ ಶಾಯದ್ ನಹೀ ಬೇಚುಗಾ, ಕ್ಯೂಂಕಿ ಯೇ ಮೇರಾ ಪೇರಾ ಬೈಕ್ ಹೈ, ಮೇರಾ ಪಹಲಿ ಕಮಾಯಿ ಸೇ ಲಿಯಾ ಹೈ. ನಹೀ ಸಹಿ ಹೈ,
वही रोड है ना ओके 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 थैंक यू ब्रो बाय पोलिस के ब्रो अन्बिटे ಓಕೆ ಬನ್ನಿ ಸೊ ಅದೊಂದು ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಯಿತು ನನಗೆ ಅದು ಬೈಪಾಸ್ ತೊಗೊಬೇಕಾ ಎಲ್ಲಿಗೆ ಎಂಟರ್ ಆಗಬೇಕು ಅಂದ್ಬಿಟ್ಟು ಸೊ ಹೆಂಗೋ ಅವ್ರು ಸಿಕ್ಕಿದ್ರು ಅವರೇ ಬಂದು ಮಾತಾಡ್ಸಿದ್ರು ಅವ್ರಿಗೂ ಪ್ಯಾಷನ್ ಅಂತಪ್ಪ ವಿಡಿಯೋ ಮಾಡೋದು ಟ್ರಾವೆಲ್ ಮಾಡೋದು ಬಟ್ ಎಲ್ಲಿ ರಜಾ ಸಿಗಲ್ಲ ನನಗೆ ಹೆಂಗೆ ಹೋಗೋದು ಏನು ಮಾಡೋದು ಆಮೇಲೆ ಏನೋ ಕೆಲವು ಡೌಟ್ಸ್ ಇತ್ತಂತೆ ಟೈರ್ ಪಂಚರ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ ನಾನು ರೈಟಿಂದನೇ ಹೋಗಬೇಕಾಗಿತ್ತು ಬಟ್ ಈ ಟ್ರಕ್ ಇದಕ್ಕೆ ಲೆಫ್ಟಿಗೆ ಬಂದೆ ಟೋಲ್ ಸಿಕ್ತು ನಮಗೆ ಮುಂದ್ಗಡೆ ಬಂದ್ಬಿಟ್ಟು ಇದೊಂದು ಜಾಗದಲ್ಲಿ ನಿಲ್ಸ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಒಂದು ಅದ್ಭುತವಾದ ಎಕ್ವಿಪ್ಮೆಂಟ್ ನೋಡಿದೆ ಈ ಎಕ್ವಿಪ್ಮೆಂಟ್ ನೋಡಿಬಿಟ್ಟೆ ಭಯ ಆಯಿತು ನಾನು ಅಂದ್ಕೊಂಡೆ ಈ ಚೀಲ ಗೀಲ ಎಲ್ಲ ಎಳಿತಾರಲ್ಲ ಹಿಂಗೆ ಹಾಕ್ಬಿಟ್ಕೋಕೆ ಹಾಕ್ಬಿಟ್ಟು ಸೊ ಅದಕ್ಕೆ ಉಪಯೋಗಿಸ್ತಾರೇನೋ ಅಂತ ಆದರೆ ಅದಕ್ಕೆಲ್ಲ ಇದು ಉಪಯೋಗಿಸೋದು ಲಾರಿ ಟೈರ್ಗಳು ಇರ್ತಾವಲ್ಲ ಸೊ ಈ ಜಾಗದಲ್ಲಿ ಏನೇನೋ ಸಿಗಾಕೊಂಡಿರುತ್ತಲ್ಲ ಕಲ್ಲು ಗಿಲ್ಲು ಎಲ್ಲ ಅದನ್ನು ತೆಗಿಯೋದಕ್ಕೆ ಉಪಯೋಗಿಸೋದು ಇಷ್ಟು ಶಾರ್ಪ್ ಆಗಿದೆ ಯಾವಾಗ ಟಾಕ ಗೀಕ ಹಾಕ್ಬಿಟ್ರೆ ಹೆಂಗಿರುತ್ತೆ ಹೇಳಿ ಇದರಲ್ಲಿ ಸಕರ ಆಗಿದೆ ಅದೇ ಆಶ್ಚರ್ಯ ಪಟ್ಟ ಇಷ್ಟು ಶಾರ್ಪ್ ಆಗಿರೋದು ಒತ್ಕೊಂಡು ಏನು ಮಾಡ್ತಾ ಇದ್ರಂತ ಕಿತ್ನಾಕ ಭಯ ಏ ಸೋರುಪ್ಯಾ ಮೇಕ್ಯೂ ಭಯ ಅಮರ ಚೋಟ ಚೋಟ ವೆಹಿಕಲ್ ಬಸ್ ಅಮರ ಲೋಗೋ ಕೇಳಿ ಬೋಲ್ನಾ ಏನಾ ದಿಕಾನಾ ಏನಾ ವಿಡಿಯೋ ಏ ಬಸ್ ವಿಡಿಯೋ ಮೇ ದಿಕ್ಕಾದುರ್ಗ ಮಿಸ್ ಆಗಿ ಏ ಮಾರ್ಬಿಟ್ಟೇನ ಹಿಡ್ಕೊತಂದ್ರೆ ಮುಗೀತು ಮುಂದಕ್ಕೆ ಹೋಗಂಗೆ ಇಲ್ಲ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ಪೂರಿ ಮತ್ತು ಬಾಜಿ ಆ್ಯಂಡ್ ಪೂರಿ ಓಕೆ ನಮ್ಮ ಸೈಡ್ ಪೂರಿ ಅಂತ ಹೇಳ್ತೀವಿ ಬಟ್ ಇಲ್ಲಿ ಕೆಲವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರಂತೆ ಫಾರ್ ಎಕ್ಸಾಂಪಲ್ ರವೆ ಹಾಕಿರ್ತಾರಂತೆ ಆಮೇಲೆ ಇನ್ನೊಂದೆರಡೇನೋ ಹೇಳಿದ್ರು ಸೊ ಇವ್ರದ್ದು ಬೇರೆನೆ ಹೆಸರಿದೆಯಂತೆ ಅದು ನನಗೆ ಬರಲಿಲ್ಲ ಬಟ್ ಪೂರಿನೂ ಅಂತಾರೆ ಅಂದರು ಸೊ ಪೂರಿ ಅಂತ ಹೇಳ್ಬೋದು ನಾವು ಇದನ್ನು ಪೂರಿ ಜೊತೆಗೆ ನಮ್ಮ ಮಾಸಿ ಜೊತೆಗೆ ಹೈವೇ ಮುಂದೆ ಸಾಕತ್ತಲ್ಲ ಫೈನಲಾಗಿ ಒಂದು ಫಿನಿಷಿಂಗ್ ಟಚ್ಗೆ ಅದ್ಭುತವಾದ ಮಸಾಲ ಟೀ ಕುಡಿತಾ ಇದ್ದೀವಿ ನಾನು ಆ್ಯಂಡ್ ಸೈಡಲ್ಲಿ ಆಶೀರ್ ನೋಡಿಕೊಂಡು ನೋಡೋದೇ ಒಂಥರ ಖುಷಿ ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀವಿ ಇಷ್ಟು ದೂರ ಸಾಥ್ ಕೊಟ್ಟಿದೆ ಒಂಥರ ಸ್ಪೆಷಲ್ ಫೀಲಿಂಗ್ ಅಂದರೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ತಾ ಇದೆ ಹೋಗ್ತಾ 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 ಏನು ಹೇಳಿ ನೋಡಕ್ಕೆ ಹಿಂಗೆ ಖುಷಿಯಲ್ಲ ಸೊ ಎಲ್ರಿಗೂ ಶಿಯರ್ಸ್ ಫ್ರಮ್ ಗ್ವಾಲಿಯರ್ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಬಜೆಟಲ್ಲೂ ಆಯಿತು ನಿನ್ನೆ ಆಲೂ ಪರೋಟ ತಿಂದವಲ್ಲ ಆದರೆ ಅಜ್ಜಿ ಒಂದೊಂದು ಪರೋಟ 100 ರೂಪಾಯಿ 80 ರೂಪಾಯೋ 100 ರೂಪಾಯೋ ಹೊಟ್ಟೆ ಎಲ್ಲ ಉರಿದೋಗ್ಬಿಡ್ತು ಇಷ್ಟೇ ಇಷ್ಟಿತ್ತು ಸೊ ಆ ಥರ ಎಲ್ಲ ಖರ್ಚಾಗ್ಬಿಟ್ರೆ ದುಡ್ಡು ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡುತ್ತೆ ಬಟ್ ಸದ್ಯಕ್ಕೆ ಪರವಾಗಿಲ್ಲ ಒಂದು ಲೆವೆಲ್ಗೆ ನಮ್ಮ ಬಜೆಟಲ್ಲಿ ಆಯಿತು ಈಗ ಬ್ರೇಕ್ಫಾಸ್ಟು ಸೊ ಈಗ ಫ್ಯೂಯಲ್ಗೆ ಒಂದು ಬ್ರೇಕ್ ಹಾಕಬೇಕು ಖಾಲಿಯಾಗ್ಬಿಟ್ಟಿದೆ ಆ್ಯಂಡ್ ಅದಾದಮೇಲೆ ಇನ್ನು ಗ್ವಾಲಿಯ ಇದು ಚಂಡೀಗಢ ಹಾಕಿರೋದು ನಾನು 603 ಕಿಲೋಮೀಟ್ರ್ ಇದೆ ಇನ್ನು ಇಲ್ಲೆಲ್ಲ ಇನ್ನೊಂದು ನೋಟಿಸ್ ಮಾಡಿದ್ದೇನು ಗೊತ್ತಾ ಬರೀ ಟ್ರಕ್ಸೇ ಓಡಾಡೋದು ಸೊ ನಿಮಗೆಲ್ಲ ಗೊತ್ತು ಟ್ರಕ್ಸು ಹಾರನ್ ಯಾವ ಥರ ಇರುತ್ತೆ ಅಂತ ಒಬ್ಬರೊಬ್ಬರು ಒಂದು ಡಿಸೈನಲ್ಲಿ ಹಾಕಿಸ್ಕೊಂಡಿರ್ತಾರೆ ಅಂದರೆ ಆ ಮ್ಯೂಸಿಕ್ಕು ಆ ರಿದಮ್ ಏನಿದೆ ಅದು ಬೇರೆ ಡಿಸೈನು ಅಂತ ಅಂದರೆ ಸೊ ಆ ರಿದಮ್ಮು ಕೇಳಿ 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 ಇಲ್ಲಿಂದ ಜನಕ್ಕೆ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಅನಿಸುತ್ತೆ ನೀನು ಎಷ್ಟೇ ಆರು ನೋಡಿ ಇನ್ಕ್ಲೂಡಿಂಗ್ ಟೂ ವೀಲರ್ ಓಡಿಸೋರು ಅಷ್ಟೇ ಎಷ್ಟು ಆರ ನೋಡಿದ್ರು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಇವರು ಒತ್ಕೊಂಡೇ ಇರ್ತಾರಲ್ಲ ಆರನ್ನ ಹಂಗೆ ಏನಾರು ನಮ್ಮ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ಜನಕ್ಕೇನಾದ್ರು ಒತ್ಬಿಟ್ರೆ ಯಾರನ್ನ ಅಷ್ಟೇ ಜಗಳಿಕೆ ಬಿದ್ದುಬಿಡ್ತಾರೆ ಫುಲ್ ಕುಸ್ತಿ ಬಟ್ ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಸುಮ್ಮನೆ ಹೊಡಿತಾ ಇರ್ತಾರೆ ಆರನ್ನು ಅವ್ರ ಪಾಡಿಗೆ ಅವ್ರು ಒಯ್ತಾನೆ ಇರ್ತಾರೆ ಸೊ ಇದು ಯಾವುದೋ ಸಿಟಿಗೆ ಬಂದಿದ್ದೀನಿ ಯಾವ ಸಿಟಿ ಅಂತ ಗೊತ್ತಿಲ್ಲ ಆ್ಯಂಡ್ ಇಲ್ಲೆಲ್ಲ ಯಾರೂ ಹೆಲ್ಮೆಟ್ ಹಾಕಲ್ಲ ಇವರೊಬ್ಬರನ್ನೇ ಹೆಲ್ಮೆಟ್ ಹಾಕಿದ್ದು ನಾನು ನೋಡಿದ್ದು ನೋಟಿಸ್ ಮಾಡಿದ್ದು ಕಳೆದ ಒಂದು 1000 ಕಿಲೋಮೀಟ್ರಲ್ಲಿ ಅಂದ್ಕೊಳ್ಳಿ ಓಕೆನಾ ನಾವು ಇಲ್ಲಿಗೆ ಮಹಾರಾಷ್ಟ್ರ ಎಂಟ್ರ್ ಆದಾಗಿಂದ ಸೊ ಮಹಾರಾಷ್ಟ್ರ ಎಂಟ್ರ್ ಆದರೆ ನಾವು ಸೀದಾ ಸಿಟಿ ಗಿಟಿಯಲ್ಲೆಲ್ಲ ಬಂದಿಲ್ಲ ಈ ಥರ ಹೈವೇಗಳೆಲ್ಲ ಬಂದಿದ್ದು ಔಟ್ಸ್ಕರ್ಟ್ಸಲ್ಲೇ ಬಂದಿರೋದು ಬಟ್ ಅಲ್ಲಿದ್ದ ಜನಗಳು ಅಲ್ಲಿ ಗಾಡಿ ಓಡಿಸ್ತಿದ್ದವ್ರಿಗೆ ಯಾರೂ ಹೆಲ್ಮೆಟ್ ಹಾಕ್ತಾಯಿರಲಿಲ್ಲ ಈ ಟೆಂಪ್ರೇಚರ್ಗೆ ಹೆಲ್ಮೆಟಲ್ಲಿ ಹಾಕೊಳ್ಳೋದು ಅಷ್ಟೊಂದೇನು ಕಂಪಲ್ಸರಿ ಇಲ್ಲ ಅನ್ಕೋತೀನಿ ಪೊಲೀಸು ಗೀಲೀಸು ಎಲ್ಲ ಯಾರೂ ಇಲ್ಲ ಹೋಗ್ಬೋದಾ ಸರ್ ಎಲ್ಲ ಒಂದು ಕಡೆ ಹೋಗಕ್ಕೆ ಬಿಡೋ ನನ್ನ ಯಾಕೋ ನೋಡ್ಬಿಡಿ ಆಗ್ರಾ 71 ಕಿಲೋಮೀಟರು ಆಗ್ರಾದಲ್ಲಿ ಏನಿದೆ ಹೇಳಿ ಚಿಕ್ಕ ವಯಸ್ಸಲ್ಲೆಲ್ಲ ಓದ್ತಾ ಇದ್ವಲ್ಲ ವೇರ್ ಈಸ್ ತಾಜ್ ಮಹಲ್ ತಾಜ್ ಮಹಲ್ ಈಸ್ ಇನ್ ಆಗ್ರಾ ಅಂದ್ಕೊಂಡು ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ತಾಜ್ ಮಹಲ್ಗೆ ಹೋಗೋದಿಲ್ಲ ವಿಸಿಟ್ ಮಾಡೋದಿಲ್ಲ ನಾವು ಸೀದಾ ಆಗ್ರಾ ಔಟ್ಸ್ಕರ್ಟ್ಸ್ನಲ್ಲೇ ಹೋಗ್ಬಿಡ್ತೀವಿ
ನೋಡೋಣ ತಾಜ್ ಮಹಲ್ ವ್ಯೂ ಕಾಣುತ್ತಾ ಇಲ್ವಾ ಅಂತ ಡೌಟ್ ಇದೆ. ಅಲ್ಲಿಂದ ನಾವು ಯಮುನಾ ಎಕ್ಸ್ಪ್ರೆಸ್ ಹೈವೇ ತೊಗೊಳೋಣ ಅಂತ ಪ್ಲ್ಯಾನ್ ಆಗಿರೋದು. ಬಿಕಾಸ್ ಡೆಲ್ಲಿ ಸಿಟಿ ಒಳಗೆ ಹೋದರೆ ನಾವು ಅಲ್ಲಿ ಸಿಗಾಕೊಂಡ್ವಿ ಅಂತಲೇ ಅರ್ಥ. ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇದೆ ಅಲ್ಲಿ, 47 degrees ಇತ್ತಂತೆ ನಿನ್ನೆ ಅಲ್ಲಿ ಡೆಲ್ಲಿನಲ್ಲಿ. ಅದು ಹೆಂಗಪ್ಪ ಬಡ ಜೀವ ನಾವು ಬದುಕೋದಲ್ಲಿ, ಡೆಲ್ಲಿಗೆ ಹೋಗ್ಬಿಟ್ರೆ ನಮ್ಮ ಕೈಲಿ ಆಗಲ್ಲ, ಅದು ನಮಗೆ ಗೊತ್ತಿರೋ ವಿಷಯ, ನೆನೆ ಅನುಭವಿಸ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಯಮುನಾ ಎಕ್ಸ್ಪ್ರೆಸ್ ಹೈವೇ ಔಟ್ಸ್ಕರ್ಟ್ಸು ಡೆಲ್ಲಿಗೆ, ಆಮೇಲೆ ಅಲ್ಲಿಂದ ಸೀದಾ ಹರಿಯಾಣ ಪಂಜಾಬ್. ಓಬೋ ಅವನ ಅಕ್ಕನ ಯಾರ್ದು ಗುರು ಟೈರ್ ಬ್ಲಾಸ್ಟ್ ಆಗಿದ್ದು, ಒಬ್ಬ ಆಟಲ್ಲಿ ಡಗ 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 ಅಂದ್ಬಿಡ್ತು. ಆ್ಯಂಡ್ ಇಲ್ಲೊಂದು ಮ್ಯಾಂಡೇಟ್ರಿ ಥಿಂಗ್ ಏನು ಗೊತ್ತಾ, ಈ ಥರ ಟ್ರ್ಯಾಕ್ಟ್ರಿಗಳು ಇರ್ತಾವಲ್ಲ ಆ ಟೈರ್ ಮೇಲ್ಗಡೆ ಯಾರನ್ನಾರು ಕೂರಿಸ್ಕೋತೀವಿ ನಾವು, ಬಟ್ ಇಲ್ಲಿ ಹಂಗಲ್ಲ, ಕೂರಿಸ್ಕೋತಾರೆ ಅದಕ್ಕೂ ಜಾಗ ಬಿಟ್ಟಿರ್ತಾರೆ. ಬಟ್ ಅದ್ರ ಜೊತೆಗೆ ಒಂದು ಮ್ಯಾಂಡೇಟ್ರಿ ಏನಂದರೆ ಎರಡು ಸೈಡದು ಸ್ಪೀಕರ್ಗಳು ಇಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡವು, ಫುಲ್ ಜೋರಾಗಿ ಸಾಂಗ್ ಹಾಕ್ಕೊಂಡು ಹೋಯ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಟ್ರ್ಯಾಕ್ಟರ್ನಲ್ಲೂ ಇರುತ್ತೆ, ಮುಂದೆ ಒಂದು ಟ್ರ್ಯಾಕ್ಟರ್ ಹೋಗ್ತಾ ಇದೆ ಬರೀ ನೋಡೋಣ ಅದ್ರಲ್ಲಿ ಇದೆಯಾ ಅಂದ್ಬಿಟ್ಟು ಸ್ಪೀಕರ್ಗಳು ಆಗ ಹಾಕ್ಕೊಂಡಿರ್ತಾರೆ, ಹೋಯ್ತಾ ಇರ್ತಾರೆ ಜಿನ್ನು 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 ಅಂತ. ಮೋಸ್ಟ್ಲಿ ಇದರಲ್ಲಿಲ್ಲ ಅನಿಸುತ್ತೆ. ಹಾಂ ಒಂದೇ ಒಂದಿದೆ ನೋಡಿ ಆ ಸೈಡು, ಸಾಂಗ್ ಕೇಳಿಸ್ತಾ ಸೂಪರ್. ಇಲ್ಲಿ ಮ್ಯಾಪಲ್ಲಿ ಕಾಣ್ತಿದ್ಯಾ ನೀರು ಬ್ಲೂ ಕಲರಲ್ಲಿ. ಸೊ ಮೋಸ್ಟ್ಲಿ ಒಂದು ಬ್ರಿಡ್ಜ್ ಇದೆ ಅನಿಸುತ್ತೆ, ಅಲ್ಲಿ ನೀರು ಹರಿತಾ ಇರುತ್ತೆ. ಸೊ ಆ ಎಕ್ಸಾಕ್ಟ್ ಪಾರ್ಟು ರಾಜಸ್ಥಾನ ಸ್ಟಾರ್ಟ್ ಆಗೋದು, ಅಂದರೆ ಮಧ್ಯಪ್ರದೇಶ ಎಂಡ್ ಆಗುತ್ತೆ, ರಾಜಸ್ಥಾನ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಸೊ ಇನ್ನೇನು ಶುರುವಾಗುತ್ತೆ ರಾಜಸ್ಥಾನ. ಇಲ್ಲಿ ಎಂಟರ್ ಆಗಿದ್ದೆ ನಾವು ರಾಜಸ್ಥಾನಕ್ಕೆ ಆಲ್ಮೋಸ್ಟ್ ಎಂಟರ್ ಆದಂಗೆ, ಓಕೆನಾ. ಸೊ ಹಿಂದ್ಗಡೆ ಮಧ್ಯಪ್ರದೇಶನ ಬಿಟ್ವಿ, ಈಗ ರಾಜಸ್ಥಾನದಲ್ಲಿದ್ದೀವಿ ನೋಡಿ. ಎಕ್ಸಾಕ್ಟ್ಲಿ ನೀರು ಹರಿಯೋ ಜಾಗ, ಓಕೆನಾ, ಇದು ಬಾರ್ಡರು. ಸೊ ಇಲ್ಲಿಂದ ಒಂದು ಸ್ವಲ್ಪ ದೂರಕ್ಕೆ ರಾಜಸ್ಥಾನಲ್ಲೇ ಇರ್ತೀವಿ ನಾವು, ಅದಾದಮೇಲೆ ಅಲ್ಲಿಂದ ಮತ್ತೆ ಆಗ್ರಾ ಕಡೆಗೆ ಹೋಗ್ತೀವಿ. ಆಗ್ರಾ ಎಲ್ಲಿದೆ ಹೇಳಿ, ಉತ್ತರ ಪ್ರದೇಶ. ಸೊ ಈಗ ಮೂರು ಸ್ಟೇಟ್ ಕವರ್ ಮಾಡ್ದಂಗೆ ಆಯಿತು. ಅಗೇನ್ ನಾವು ಮಧ್ಯಪ್ರದೇಶದಿಂದ ಸ್ಟಾರ್ಟ್ ಮಾಡಿದ್ವಿ, ರಾಜಸ್ಥಾನಕ್ಕೆ ಬಂದ್ವಿ, ಆ್ಯಂಡ್ ಉತ್ತರ ಪ್ರದೇಶಕ್ಕೆ ಮತ್ತೆ ಹೋಗ್ತಿದ್ದೀವಿ. ಮನೆಗೂ ನಾನು ಮತ್ತು ಆಶಿ ಇಬ್ಬರು ಜೊತೆಯಲ್ಲಿ ರಾಜಸ್ಥಾನಕ್ಕೆ ಎಂಟ್ರಿ ನೀಡಿದ್ದೇವೆ. ಓ ಮೈ ಗಾಡ್, ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ ಇಷ್ಟು ಸ್ಟೇಟ್ಸ್ ಒಂದ್ಸರಿ ಕವರ್ ಮಾಡ್ತೀನಿ ಆಶಿ ಜೊತೆ ಅಂತ. ದೇವ್ರಾಣೆ, ಆಸೆ ಅಂತೂ ತುಂಬ ಇತ್ತು, ಬಟ್ ಇಷ್ಟು ಬೇಗ ನೆರವೇರುತ್ತೆ ಅಂತ ಗೊತ್ತಿರಲಿಲ್ಲ ಗುರು. ಖುಷಿ ಅಂದರೆ ಖುಷಿ, ಐ ಕೆಪ್ ಮೈ ಪ್ರಾಮಿಸ್ ಆಶಿ. ಅವತ್ತು ಹಾಸನಕ್ಕೆ ಹೋಗ್ಬೇಕಾದ್ರೆ ಹೇಳಿದ್ದೆ ಟೋಲ್ ಕ್ರಾಸ್ ಮಾಡ್ಬೇಕಾದ್ರೆ, ಇನ್ನು ಬೆಜ್ಜಾನ್ ಟೋಲ್ ಕ್ರಾಸ್ ಮಾಡೋದೈತೆ ಅಂತ. ನೋಡು ನಾರ್ತ್ ಇಂಡಿಯಾಗೆಲ್ಲ ಬಂದ್ಬಿಟ್ಟು ರೌಂಡ್ಸ್ ಹಾಕ್ತಾ ಇದ್ದೀವಿ. ಬೇಬಿ ಇದೇ ಥರ ಸಾಥ್ ಕೊಡು, ಬೇಜಾನ್ ಸುತ್ತಣಂತೆ. ಥ್ಯಾಂಕ್ ಯು ಸೋ ಮಚ್, ಇಲ್ಲಿವರೆಗೂ ಕಾಪಾಡ್ಕೊಂಬಂದಿದ್ಯಾ, ಇಲ್ಲಿವರೆಗೂ ಏನೂ ತೊಂದರೆ ಆಗ್ದಾಗ ನೋಡ್ಕೊಂಡಿದ್ಯಾ, ಇದೇ ಥರ ನೋಡ್ಕೋ. ರಾಜಸ್ಥಾನದ ಹೀಟು ಸರಿಯಾಗಿಡ್ತಾ ಇದೆ ಗುರುವೇ, ಸರಿಯಾಗಿಡ್ತಾ ಇದೆ. ನೀವು ನಂಬಲ್ಲ, ನನ್ನ ಕಾಲು ರೋಸ್ಟ್ ಆದಂಗೆ ಆಗ್ತಾ ಇದೆ. ಬೈ ಚಾನ್ಸ್ ನಾನೇನಾದರೂ ರೈಡಿಂಗ್ ಶೂಸ್ ತಗೊಳ್ದಾರೆ, ಯಾವುದೋ ಒಂದು ನಾರ್ಮಲ್ ಶೂಸ್ ಹಾಕ್ಕೊಳ್ಳೋಣ ಬಿಡು ಪರವಾಗಿಲ್ಲ ಅಂತ ಏನಾದ್ರು ಬಂದಿದ್ದಿದ್ರೆ, ಇದಕ್ಕೆ ಮುಂಚಿನ ರೈಡ್ಸಲ್ಲಿ ಏನು ಹಾಕೋತಾ ಇದ್ದೆ ಆ ಥರ ಬ್ಯಾಂಡ್ ಏನಂದು ನನಗೆ ದೇವ್ರಾಡೆ ಆಗ್ತಾ ಇರಲಿಲ್ಲ, ಊಸ್ಟ್ ಆಗ್ಬಿಡಿವೆ. ಈಗಲೇ ರೋಸ್ಟ್ ಆಗ್ತಾ ಇದೆ ಕಾಲು. ಏನು ಗೊತ್ತಾ, ಯೂಶ್ವಲಾಗಿ ಈ ಹೀಟ್ ವೇವು ಪ್ಲಸ್ ಅದ್ರ ಜೊತೆಗೆ ಗಾಡಿ ಇಂಜಿನ್ ಹೀಟ್, ಓಕೆನಾ. ಸೊ ಎರಡೂ ಎಮಿಟ್ ಆಗುತ್ತೆ ಆ ಜಾಗದಲ್ಲಿ. ಆ್ಯಂಡ್ ಯೂಶ್ವಲಾಗಿ ಈ ಎಕ್ಸ್ಪೀರಿಯನ್ಸ್ ಏನು ಮಾಡ್ತಾ ಇದ್ದೀನಿ ನಾನು ಈಗ, ಕಾಲು ರೋಸ್ಟ್ ಆಗೋ ಫೀಲಿಂಗು, ಅದು ಯೂಶ್ವಲಾಗಿ 3 hours ಇಲ್ಲ 4 hours ಟೈಮ್ನಲ್ಲಿ ಆಗೋದು, ಅದಾದ್ಮೇಲೆ ಗ್ರಾಜುವಲ್ ಆಗಿ ಕಡಿಮೆ ಆಗ್ಬಿಡೋದು. ಬಟ್ ಈಗ 11 hours ಈ ಥರ ಫೀಲ್ ಆಗ್ತಾ ಇದೆ. ರಾಜಸ್ಥಾನದ ಹೀಟ್ ಇದ್ದು ಹೆಂಗಿರ್ಬೋದು ಯೋಚನೆ ಮಾಡಿ. ಕಾಣ್ತಾ ಇದೆಯಾ ಇಲ್ಲಿ ಬಿರುಗಾಳಿ ಥರ? ಓಯ್ ತಡೆಯೋ, ನಿಮಿಷ ಹೆಂಗೆ ಬರ್ತಾ ಇರುತ್ತೆ ಗೊತ್ತಾ, ಸುಂಟ್ರುಗಾಳಿ ಥರ ಕಾಣೋದೆಲ್ಲ ಎದುರುಗಡೆ ಏನಿದೆ ಅಂತ ಆ ಲೆವೆಲ್ಗೆ ಕೆಲವೊಂದ್ಸರಿ ಎದ್ದು ಬಿಡುತ್ತೆ ಮಣ್ಣು. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಹೈವೇ ಡೆಲ್ಲಿಗೆ ಹೋಗುತ್ತೆ, ಓಕೆನಾ. ಸೊ ಸಿಟಿ ಒಳಗೆ ಹೋಗ್ತೀರಾ, ಬಟ್ ನಾವು ಸಿಟಿ ಒಳಗೆ ಹೋಗೋಲ್ಲ, ಇಲ್ಲೇ ನಿಲ್ಸ್ಕೊಂಡಿದ್ದಾರೆ. ಹೇಳ್ದಲ್ಲ ಲೆಫ್ಟ್ ಹೊಡೆದ್ರೆ ಸ್ಟ್ರೀಟಾಗಿ ಈ ಫ್ಲೈಓವರ್ಗೆ ಕನೆಕ್ಟ್ ಆಗುತ್ತೆ, ಅದು ಹೈವೇ. ಸೊ ಅಲ್ಲಿಂದ ನೀವು ಡೆಲ್ಲಿ ಸಿಟಿ ಒಳಗೆ ಹೋಗ್ಬೋದು, ನವದೆಹಲಿ ಒಳಗೆ. ಬಟ್ ನಾವು ನವದೆಹಲಿ ಒಳಗೆ ಹೋಗುವುದಿಲ್ಲ, ಹಾಗಾಗಿ ಇಲ್ಲಿಂದ ಸ್ಟ್ರೈಟ್ ಹೋದರೆ ಇನ್ನೊಂದು 4 kilometers ಹೈವೇ ಸಿಗುತ್ತೆ ನಮಗೆ. ಸೊ ದಟ್ ಈಸ್ ಕಾಲ್ಡ್ ಯಮುನಾ ಎಕ್ಸ್ಪ್ರೆಸ್ ಹೈವೇ. ದೊಡ್ಡ ಹೈವೇ ಕನೆಕ್ಟ್ ಆಗೋಕ್ಕಿಂತ ಮುಂಚೆ ಈ ಸಣ್ಣ ರೋಡಲ್ಲಿ ನಮ್ಮ ಸರ್ಕಸ್ಸು. ಜಾಗನೇ ಇಲ್ಲ, ಇಂಥ ಜಾಗದಲ್ಲಿ ಇಂಥ ದೊಡ್ಡ ದೊಡ್ಡ ಟ್ರಕ್ಗಳು ಬರ್ತವೆ ಹೇಳಿ ಹೆಂಗೆ.
ಅಲ್ಲಿ ಎದುರುಗಡೆ ಬರ್ತಿರೋ ಟ್ರಕ್ ಹೆಂಗ ಹೋಗುತ್ತೆ? ಇಲ್ಲಿ ನಾವೇ ಹೋಗಕ್ ಆಗ್ತಾರ ಪ್ಯಾನಿಯರ್ಸ್ ಹಾಕೊಂಡು. ಹೊಡ್ಕೊಳಪ್ಪ, ಸ್ವಲ್ಪ ರೈಟ್ಗೆ ಇಳಿದ್ಬಿಡುತ್ತೆ. ಫುಲ್ ಹೆಜ್ಜ ಓಡಿಸ್ತಾವ್ರ ಅಣ್ಣ. ಸೊಫೈನಲ್ಲಿ ಸುತ್ತಿ ಬಡಿಸಿ ಸುತ್ತಿ ಬಡಿಸಿ ಈ ಹೈವೇಗೆ ರೀಚ್ ಆಗಿದ್ದೀವಿ. ಲಕ್ನೌ ಆಗ್ರಾ ಎಕ್ಸ್ಪ್ರೆಸ್ ವೇ 500 meters ahead. ಏನು ಖಾಲಿಯಾಗಿದೆ ನೋಡಿ ರೋಡು ಅಣ್ಣ. ಇಲ್ಲೂ ಏನೋ ಸರ್ಕಸ್ ಮಾಡ್ತಾವ್ರೆ. ಕೆಚ್ಚಬೇಕು ಅಂದರೆ ಈ ರೋಡಲ್ಲಿ ಕೆಚ್ಚಬೇಕಪ್ಪ, ಒಳ್ಳೆ ಮಜಾ ಕೊಡುತ್ತೆ. ಬಟ್ ಹಂಗೆ ಪೆಟ್ರೋಲು ನುಂಗ್ಕೊಡುತ್ತೆ ಬಿಡಿ, ಅದು ಬೇರೆ. ಬಟ್ ಒಂದು ಸ್ವಲ್ಪ ದೂರ ಒಂದು ಹೈವೇ ರೀಚ್ ಆಗಿದ್ದೀವಿ ಅನ್ನೋ ಥ್ರಿಲ್ಲು ಮುಗಿಯೋ ತನಕ. ಯು ಆರ್ ಡ್ರೈವಿಂಗ್ ಇನ್ ಆಗ್ರಾ ಇನ್ನರ್ ರಿಂಗ್ ರೋಡ್. ಇದು ಬರ್ತಾ ಬರ್ತಾ ಈ ಪಾಟಿ ಆಗ್ಲ ಆಗ್ತಾ ಇದೆ ರೋಡು. ನಮ್ಮ ನೈಸ್ ರೋಡ್ ಥರ ಎಕ್ಸಿಟ್ಟು ಎಂಟ್ರೆನ್ಸ್ ಎಲ್ಲ ಇರುತ್ತೆ ನೋಡಿ. ಇದೆ ಎಂಟ್ರೆನ್ಸು, ಅಲ್ಲಿ ಎಕ್ಸಿಟ್ ಹೋಯ್ತು. ಅಯ್ಯೋ ಇಷ್ಟೋ ಆಗ್ಲ ರೋಡು, ಕ್ರೇಜಿ ಕ್ರೇಜಿ ನೋಡಿ ಹಂಗೆ.